ಪದವಿಪೂರ್ವ ಕಾಲೇಜು ನೌಕರರ ಸಂಘದ ಪ್ರಾರಂಭೋತ್ಸವ ಕಾರ್ಯಕ್ರಮ ಸಿಎನ್ಇ ಸಂಸ್ಥೆಯ ಸಭಾಗ್ರಹದಲ್ಲಿ ಜರುಗಿತು ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಪ್ರಾಧ್ಯಾಪಕರು ಹಾಗೂ ನೌಕರರ ಸಂಘವು ಇಡೀ ರಾಜ್ಯಕ್ಕೆ ಆದರ್ಶ ಪ್ರಿಯವಾಗಲಿದೆ ಎಂದು ಪದವಿಪೂರ್ವ ಶಿಕ್ಷಣ ವಿಭಾಗದ ನಿವೃತ್ತ ಉಪನಿರ್ದೇಶಕ ಜೆಎಸ್ ಪೂಜಾರಿ ಹೇಳಿದರು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಪದವಿಪೂರ್ವ ಕಾಲೇಜುಗಳ ಉಪನ್ಯಾಸಕರು ಮತ್ತು ಸಿಬ್ಬಂದಿಗಳು ಚಿಕ್ಕೋಡಿ ಜಿಲ್ಲಾ ಪದವಿಪೂರ್ವ ನೌಕರರ ಸಂಘದ ಪ್ರಾರಂಭೋತ್ಸವದ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದರು ಈ ಕಾರ್ಯಕ್ರಮ ಇಲ್ಲಿನ ಸಿಎಲ್ಇ ಸಭಾಗೃಹದಲ್ಲಿ ಆಯೋಜಿಸಲಾಗಿತ್ತು ಜೆಎಸ್ ಪೂಜಾರಿ ಅವರು ರಾಜ್ಯದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಹಲವು ಪತ್ತಿನ ಸಂಘಗಳು ಇವೆ ಆದರೆ ಪದವಿಪೂರ್ವ ಉಪನ್ಯಾಸಕರು ಮತ್ತು ಸಿಬ್ಬಂದಿಗೆ ಯಾವುದೇ ಸಂಘ ಇರಲಿಲ್ಲ ಈ ಸಹಕಾರ ಕ್ರೆಡಿಟ್ ಸಂಘದ ಪದವಿಪೂರ್ವ ಶಿಕ್ಷಣ ವಿಭಾಗದ ನೌಕರರು ತಮ್ಮ ಆರ್ಥಿಕ ಅಭಿವೃದ್ಧಿಯೊಂದಿಗೆ ಸಮಯಕ್ಕೆ ಸಾಲವನ್ನು ತೆಗೆದುಕೊಂಡು ಮರುಪಾವತಿಸಬೇಕು ಸಂಸ್ಥೆಯ ಅಭಿವೃದ್ಧಿಗೆ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿರ್ದೇಶಕರ ಮಂಡಳಿಯೊಂದಿಗೆ ಸಹಕರಿಸಬೇಕು ಅಲ್ಲದೆ ಈ ಸಂಘವು ಅನೇಕ ವರ್ಷಗಳ ಕಾಲ ಕೆಲಸ ಮಾಡುವ ಮೂಲಕ ತನ್ನ ಸದಸ್ಯರ ಹಿತಾಸಕ್ತಿಗಳನ್ನು ಪೂರೈಸುತ್ತದೆ ಎಂಬುದರಲ್ಲಿ ಸಂದೇಹವಿಲ್ಲ ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಪದವಿಪೂರ್ವ ಶಿಕ್ಷಣ ಇಲಾಖೆ ನೌಕರರ ಈ ಸಹಕಾರ ಸಂಘ ಅಸ್ತಿತ್ವಕ್ಕೆ ಬಂದಿದ್ದು ಈ ಸಮಾಜವು ರಾಜ್ಯದ ಇತರ ಜಿಲ್ಲೆಗಳಿಗೆ ಸ್ಫೂರ್ತಿಯ ಮೂಲವಾಗಲಿದೆ ಎಂದು ಹೇಳಿದರು ಸಹಕಾರ ಸಂಘಗಳ ಕಾಯ್ದೆಯನ್ನು ಪ್ರಾರಂಭ ಮಾಡಿದ್ರು 1905ರಲ್ಲಿನೇ ನಮ್ಮ ರಾಜ್ಯದಲ್ಲಿನೇ ಇಡೀ ಕರ್ನಾಟಕದ ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೆಯ ಸಹಕಾರ ಸಂಘವನ್ನು ಪ್ರಾರಂಭ ಮಾಡಿದಂತ ಕೀರ್ತಿ ಎಲ್ಲಾದರೂ ಇಲ್ಲಿ ಅದಂತಂದ್ರೆ ಅದು ಕರ್ನಾಟಕದಲ್ಲೇನೆ ಅದ ಕಳೆದುವಂಥದ್ದು ಆಮೇಲೆ ಇಂದೂ ಕೂಡ ಈ ಸಹಕಾರ ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯ ಇಡೀ ಭಾರತ ದೇಶದಲ್ಲಿ ಮೂರನೇ ಸ್ಥಾನವನ್ನು ಪಡೆದಿದೆ ಮೊದಲನೇ ಸ್ಥಾನದಲ್ಲಿ ಗುಜರಾತ್ ಇದೆ ಎರಡನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ ಮೂರನೇ ಸ್ಥಾನದಲ್ಲಿ ನಾವೇ ಇದ್ದೀವಿ ಅಂತ ಹೇಳಿದಂಥದ್ದು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಾಂಶುಪಾಲರು ಸಂಘದ ಅಧ್ಯಕ್ಷ ಮಧುಸೂದನ್ ಬಿಳಗಿ ಈ ಸಹಕಾರ ಸಂಘವು ನೌಕರರ ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸುವುದರ ಜೊತೆಗೆ ಅವರ ಹಿತಾಸಕ್ತಿ ಕಾಪಾಡುತ್ತಿದೆ ಎಂದು ತಮ್ಮ ವಿಶ್ವಾಸ ವ್ಯಕ್ತಪಡಿಸಿದರು ಶೈಕ್ಷಣಿಕವಾಗಿ ಹೆಂಗ್ ತಯಾರಿ ಮಾಡಿದ್ರು ಅಂತಂದ್ರೆ ನಮ್ಗೆಲ್ಲ ಎಷ್ಟೋ ಜನಕ್ಕೆ ಇವತ್ತಿಗೂ ರಜಾ ಚೀಟಿ ಬರಕ್ ಬರಂಗಿಲ್ಲ ನಾವು ಪ್ರಿಂಟೆಡ್ ಕಾಪಿ ಒಳಗೆ ಡೇಟ್ ಹಾಕಿ ಒಂದು ದಿನನೋ ಎರಡು ದಿನನೋ ಹೇಳಿ ಕೆಳಗಡೆ ಸಹಿ ಮಾಡಿ ಕೊಡ್ತಕ್ಕಂಥ ಪದ್ಧತಿ ಇವತ್ತು ಕೂಡ ಚಾಚು ತಪ್ಪದೆ ನಾವು ಮಾಡಕತ್ತೀವಿ ಚಾಚು ತಪ್ಪಂಗಿಲ್ಲ ಕೇಳಿದ್ರೆ ಸರ್ ಅದು ಪ್ರಿಂಟೆಡ್ ಐತಂದ್ರೆ ಮುಗಿದು ಆದ್ರೆ ಅವ್ರು ಹೇಳಿದ್ರು ಸಾಲ ಕೊಡೋನು ಕೂಡ ಯಾವ ಪಡೆದುಕೊಂಡಂತ ಹಣವನ್ನು ಯಾವುದಕ್ಕೆ ವಿನಿಯೋಗ ಮಾಡಿಕೊಳ್ತಾ ಇದ್ದಾನೆ ಅನ್ನೋದ್ರ ಮೇಲೆ ನಮ್ದು ರಿಕವರಿ ಆಧಾರವಾಗಿ ಇಟ್ಕೊಂಡಿತ್ತು ಅಂತ ಹೇಳಿ ಹೇಳ್ತಾರೆ ಅಂತಂದ್ರೆ ಬಹಳ ಅನುಭವ ಆಗಿತ್ತು ಸರ್ ಬಹುಶಃ ಇಂತಹ ಅನುಭವಿಗಳಿಂದ ಪಡೆದುಕೊಂಡಿರ್ತಕ್ಕಂಥ ಅಮೃತದ ಮಾತುಗಳನ್ನು ನಾವು ಶಿರಸ ಪಾಲಿಸಿದ್ರೆ ಬಹುಶಃ ಇಲ್ಲಿ ನಾವು ಈ ಸಂಘವನ್ನು ಮುನ್ನೋಡಿಸ್ತಕ್ಕಂಥವರು ಕೂಡ ಪಕ್ಷಪಾತದಿಂದ ನಡ್ಕೊಂಡ್ರೆ ಈ ಸಂಘವನ್ನ ನನ್ನ ವ್ಯಕ್ತಿತ್ವಕ್ಕಾಗಿ ಬಳಸ್ಕೊಂಡ್ರೆ ಆಗ್ತಕ್ಕಂಥ ಹಾನಿಗಳನ್ನು ಕೂಡ ಹೇಳಿದ್ರಲ್ಲ ಬಹುಶಃ ಇಷ್ಟು ಅದರ ಒಳದ ಆಳದಲ್ಲಿ ಇಳಿದು ಇವುಗಳನ್ನು ವಿಶ್ಲೇಷಣೆ ಮಾಡೋದು ಅತಿಥಿಗಳನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನು ಅಧ್ಯಕ್ಷ ಅಪ್ಪು ಗೋರಖ್ನವರ್ ಹೇಳಿದರು ಕಾರ್ಯದರ್ಶಿ ಪ್ರೊಫೆಸರ್ ಬಸವರಾಜ್ ಮಾನಗಾಮಿ ಅತಿಥಿಗಳನ್ನು ಪರಿಚಯಿಸಿದರು ಎಂಎಂ ಮಗ್ದೂಮ್ ಮತ್ತು ಎಸ್ಪಿ ಶೆಟ್ಟಿ ಹಾಗೂ ಎಚ್ಡಿ ಚಿಕ್ಕಮಠ್ ನಿರೂಪಿಸಿದರು ಸಂಘದ ಉಪಾಧ್ಯಕ್ಷ ಉತ್ತಮ್ ಶಿಂದೆ ವಂದಿಸಿದರು ಈ ಸಂದರ್ಭದಲ್ಲಿ ಸಹಕಾರಿಯ ಗೌರವಾಧ್ಯಕ್ಷರು ಎಂಎ ಮುಲ್ಲಾ ರಾಜು ಚಿಗರೆ ಕೆಎಲ್ ಗುಂಡ್ಯಾಗೋಡ್ ಮಹೇಶ್ ಕೋಳೇಕರ್ ಪಿಎ ಗುಡೋಡ್ಗಿ ಎಚ್ಎಫ್ ನಾಯಿಕ್ ಮಹದೇವ್ ತಳವಾರ್ ಶೋಭಾ ನಾಯ್ಕರ್ ಶಾಂತಿನಾಥ್ ಚೌಗ್ಲೆ ರಾಹುಲ್ ಓತಾರಿ ಎಂಬಿ ಕೋತಳಿ ಎಂಬಿ ಜಾಧವ್ ಪಿಬಿ ಅವಲಕ್ಕಿ ಎಎಂ ಕೆಂಚನ್ನವರ್ ಸಿವಿ ದೇಶಪಾಂಡೆ ಮುಂತಾದವರು ಉಪಸ್ಥಿತರಿದ್ದರು